ಅಂದರೆ ಒಂದೊಂದು ಯೋಗವು ಒಂದೊಂದು ಥರದ ಸಂಸ್ಕಾರಗಳನ್ನು ಕೊಡುತ್ತೆ. ಇದು ವಿಚಾರಗಳನ್ನು ನಡೆಸ್ಕೊ ಹೇಳ್ತೀನಿ. ಇದಾದಮೇಲೆ ಏನಾಗುತ್ತೆ, ನಾವು ಮೊದಲು ಹೇಳಿದ್ವಿ ಜಾತಕದ ಫಾರ್ಮ್ಯಾಟ್ನಲ್ಲಿ ರಾಶಿ ಭಾವ ನವಾಂಶ ತತ್ಕಾಲಿಕ ಗ್ರಹ ಸಂಪತ್ತಿ ಅಂತ ನಾವೆಲ್ಲ ಬರೆಯೋದು. ನಾರ್ತ್ ಇಂಡಿಯಲ್ಲಿ ಬರೆಯೋದಿಲ್ಲ, ನಮ್ಮಲ್ಲೇ ಸೌತ್ ಇಂಡಿಯನ್ಸು ಒಂದೊಂದು ನಕ್ಷತ್ರಕ್ಕೂ ಗ್ರಹಕ್ಕೂ ನಕ್ಷತ್ರ ಪಾದಲು ಇರ್ತಾರೆ. ಅದು ಯಾಕೆ ಇಡ್ತಾರೆ, ಎಷ್ಟೊಂದು ಉಪಯೋಗ ಇದೆ ಅದರಲ್ಲಿ. ನಕ್ಷತ್ರ ಪಾದ ಅಂದ್ರೇನು, ಇಟ್ಸ್ ನಥಿಂಗ್ ಬಟ್ ನವಾಂಶ. ನವಾಂಶದ ಪೊಸಿಷನ್ ಹೇಳ್ತಾ ಇದೆ ಅದು. ಆದರೆ ಆ ಅಧಿಪತಿ ಆ ಲಗ್ನಕ್ಕೆ ಆ ನಕ್ಷತ್ರಾಧಿಪತಿ ಒಳ್ಳೆಯವನೇ ಕೆಟ್ಟವನೇ, ದುಸ್ಥಾನಾಧಿಪತಿ ಶುಭಸ್ಥಾನಾಧಿಪತಿ, ಈ ನಕ್ಷತ್ರಗಳ ವಿಚಾರಗಳಿಗೆ ಭಾಳ ತಿಳ್ಕೊಬೇಕು. ಸಾತ್ವಿಕ ನಕ್ಷತ್ರ, ತಾಮಸಿಕ ನಕ್ಷತ್ರ, ರಾಜಸಿಕ ನಕ್ಷತ್ರಗಳು ಇದೆ. ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಇರಬೇಕು, ಎಲ್ಲ ಗ್ರಹಗಳು ಸಾತ್ವಿಕ ನಕ್ಷತ್ರದ ಒಳ್ಳೆ ಫಲ ಕೊಡುತ್ತೆ. ತಾಮಸಿಕ ಇವಾಗ ನನಗೆ ಶನಿ ದೇಶ ನಡೀತಾ ಇದೆ. ಶನಿ ತಾಮಸಿನೋ ಸಾತ್ವಿಕನೋ, ತಾಮಸಿಕ ಅವನು ಕುಜನ್ ನಕ್ಷತ್ರದಲ್ಲಿ ಇದ್ದಾನೆ. ಕುಜ ತಾಮಸಿಕನೋ ರಾಜಸಿಕನೋ, ತಾಮಸಿಕನು ತಾಮಸಿಕ ನಕ್ಷತ್ರದ ಬೆಸ್ಟ್. ಹಾಗೆ ಎಲ್ಲ ಗ್ರಹಕ್ಕೂ ಸಾತ್ವಿಕ ಗ್ರಹದ ನಕ್ಷತ್ರದಲ್ಲಿ ಗ್ರಹಗಳಿದ್ದರೆ ಅದು ಉತ್ತಮ ಫಲವನ್ನು ಕೊಡುತ್ತೆ. ಅದೇ ಥರ ರಾಜಸಿಕ ತಾಮಸಿಕ ಎಲ್ಲ ಗ್ರಹಗಳು ಸಾತ್ವಿಕ ಗ್ರಹಗಳ ನಕ್ಷತ್ರದಲ್ಲಿದ್ದರೆ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಬ್ಬರು ಇದ್ದರು ಹಿಂದೆ ನಮ್ಮಲ್ಲಿ, ಜಯನ್ ಭಾಸಿನ್ ಅಂತ, ಬಹಳಷ್ಟು ಟೆಕ್ನಿಕ್ಸ್ ಎಲ್ಲ ಕೊಟ್ಟಿದ್ದೀವಿ. ಬೇಕೋ ಟೆಕ್ನಿಕ್ಗಳಿದೆ, ಅದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ತಕ್ಷಣ ಅದು ನಿಮ್ಗೆ ಹೊಳೆಯಬೇಕು, ಅದು ಹೊಳೆಯಬೇಕಾದ ದೇವರ ಅನುಗ್ರಹ ಇರಬೇಕು. ಎಲ್ಲ ಇದೆ ಜ್ಞಾನ, ಅದು ತಲೆ ಓಡ್ಬೇಕಲ್ಲ, ಬ್ಲ್ಯಾಂಕ್ ಇರುತ್ತೆ. ಕೊಟ್ಟ ತಕ್ಷಣ ಅವನಿಗೇನು ಹೊಳೆಯೋದೇ ಇಲ್ಲ ಅವನಿಗೆ. ಯಾಕೆಂದರೆ ಈ ಫೇಲ್ಸ್ ಇನ್ ಪರ್ಸ್ಯೂಯಿಂಗ್ ಸ್ಪಿರಿಚುವಲ್ ಪರ್ಸ್ಯೂಟ್ಸ್ ಇಲ್ಲದೇ ಇದ್ದರೆ ಜ್ಯೋತಿಷ್ಯಕ್ಕೆ ಏನು, ಇದು ಡಿವೈನ್ ಸೈನ್ಸ್. ಇದು ನಿಮ್ಮನ್ನು ದೈವಜ್ಞ ಅಂತ ಹೇಳ್ತಾರೆ. ದೇವರನ್ನು ದೇವರ್ ಸ್ಪೀಕ್ಸ್ ಟು ಇನ್ ಯುವರ್ ಟಂಗ್. ಅದು ಬಿಟ್ಟುಬಿಟ್ಟು ನಾವು ಏನೋ ಮಾಡ್ತಾ ಇದ್ದೇವೆ, ನಾನು ದೊಡ್ಡ ಮನುಷ್ಯ ಅನ್ನೋ ರೀತಿಯಲ್ಲಿ ಬರೀ ದುಡ್ಡೇ ಪ್ರಾಧಾನ್ಯತೆ, ನಾವು ಮಾಡಿದ್ದೇ ಇರಲ್ಲ ಏನು, ಹೀಗೆಲ್ಲ ಮಾಡ್ತಾ ಹೋದರೆ ದೈವದತ್ತವಾದಂಥ ಶಾಸ್ತ್ರ ಹೇಗೆ ಒಲಿಯುತ್ತೆ ನಿಮಗೆ. ಅದರಿಂದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಥಿಂಗ್ ಈಸ್ ಟು ಬಿ ಅವನು ದೇವಾನುಗ್ರಹ. ಯಾವುದೋ ಒಂದು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಇದೆ. ಹೂ ಈಸ್ ಎ ಗುಡ್ ಅಸ್ಟ್ರಾಲಜರ್. ಅವನು ಒಳ್ಳೆ ವಾಗ್ಮಿ ಆಗಿರಬೇಕು, ಗಣಿತ ಪಾರಂಗತ ಆಗಿರಬೇಕು, ಸತ್ಯವನ್ನು ತಪಸ್ಸಿನಂತೆ ಮಾಡಬೇಕು, ಧರ್ಮವನ್ನು ತಪಸ್ಸಿನಂತೆ ಕಾಣಬೇಕು. ಜನರು ಇವಾಗ ರಾವಣದ ಹತ್ರ ಇನ್ನೊಬ್ಬನು ಹೋದ್ರೆ, ಅವನು ರಾವಣ ಬ್ರಾಹ್ಮಣ, ಅವನು ಶತ್ರು ಬಂದು ಕರೆಕ್ಟಾಗಿ ತನ್ನ ಕೆಲಸ ಅವನು ಮಾಡ್ತಾನೆ. ಅವನು ದುರ್ಯೋಧನ ಹೋಗಿ ಸಹದೇವನ ಹತ್ರ ಪ್ರಶ್ನೆ ಕೇಳಿದಾಗ ಅವನೇನು ಕೆಟ್ಟ ರೀತಿಯಲ್ಲಿ ಹೇಳ್ದು, ಅವನು ಸತ್ಯವನ್ನು ಹೇಳ್ತಾನೆ. ಆ ಥರ ಒಂದು ಡಿಸ್ಪ್ಯಾಷನೆಟ್ ಇಂಪಾರ್ಷಿಯಲ್ ವೇ ಆಫ್ ಔಟ್ಲುಕ್ ಇರಬೇಕು. ಆ ಸ್ಟೆಲ್ಲರ್ ಡಿಸ್ಪೋಸಿಟರ್ಸ್ ಆ್ಯಂಡ್ ರಾಶಿ ಡಿಸ್ಪೋಸಿಟರ್ಸ್ ಅಂತ ಇರುತ್ತೆ. ಇವಾಗ ಒಂದು ಜಾತಕಾಪ, ನೀವು ಒಂದು ಗ್ರಹ ಒಂದು ಮನೇಲಿ ಕೂತಿರುತ್ತೆ, ಆ ಮನೆ ಅಧಿಪತಿಗೆ ಏನು ಹೆಸರು, ಡಿಸ್ಪೋಸಿಟರ್, ಸ್ಥಿತ್ಯಾಧಿಪತಿ ಅಂತ ಅವನಿಗೆ ಹೆಸರು. ಅವನು ಚೆನ್ನಾಗಿದ್ದೆ, ಓನರ್ ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತಪ್ಪ. ಓನರೇ ವೀಕ್ ಆದರೆ ಮನೆ ರಿಪೇರಿ ಮಾಡಲ್ಲ, ಅವನು ಏನು ಮಾಡಲ್ಲ, ನಿಮ್ಗೆ ಕಟ್ ಆಗೋಗುತ್ತೆ. ಇರೋ ಟೆನೆಂಟ್ ವಿಲ್ ಸಫರ್, ದೇರ್ಫೋರ್ ದ ಓನರ್ ಈಸ್ ವೆರಿ ಇಂಪಾರ್ಟೆಂಟ್. ಆಗಿರೋದ್ರಿಂದ ಡಿಸ್ಪೋಸಿಟರ್ಗೆ ವ್ಯಾಲ್ಯೂ ಕೊಡಬೇಕು ನೀವು. ಇವಾಗ ನನ್ನ ಜಾತಕದಲ್ಲಿ ಕನ್ಯಾದಲ್ಲಿ ಗುರು ಬುಧ ಡಿಸ್ಪೋಸಿಟರು, ಕನ್ಯಾ 10ನೇ ಮನೆಯಲ್ಲಿ ಕುಜ ಶುಕ್ರ ಬುಧ ಮೂರು ಜನ ಇದ್ದಾರೆ, ಎಲ್ಲ ಬುಧನ ಮನೆ. ದೇರ್ಫೋರ್ ಬುಧ ಕಂಟ್ರೋಲ್ಸ್ ದಿ ಫೋರ್ ಪ್ಲಾನೆಟ್ಸ್. ದೇರ್ಫೋರ್ ದ ಬುಧನ ಲೈನು, ಬುಧನ ಕಾರಕತ್ವ ಈ ಜಾತಕಕ್ಕೆ ಹೆಚ್ಚಿದೆ. ಲಾಜಿಕ್, ಆಸ್ಟ್ರಾಲಜಿ ಇಸ್ ಫುಲ್ ಆಫ್ ಲಾಜಿಕ್ ಓನ್ಲಿ, ಲಾಜಿಕ್ ಇಲ್ಲದೆ ಏನಿಲ್ಲ. ಸ್ಟೆಲ್ಲರ್ ಡಿಸ್ಪೋಸಿಟರ್ ಬರೀ ಈ ಒಂದು ಗ್ರಹ, ಒಂದು ಪುಷ್ಯ ನಕ್ಷತ್ರದಲ್ಲಿ ಒಂದು ಗ್ರಹ ಇದೆ, ಅಧಿಕತಿ ಯಾರು, ಶನಿ. ಲಗ್ನಕ್ಕೆ ಯಾವ ಮನೇಲಿದೆ, ದುಸ್ತಾನದಲ್ಲಿ ಇದ್ದಾನೆ, ಇದು ಡಿಸ್ಪೋಸಿಟರ್. ಇಫ್ ಹಿ ಹ್ಯಾಸ್ ಟು ಆಕ್ಯುಪೈ ಎ ಗುಡ್ ಹೌಸ್, ದೆನ್ ಓನ್ಲಿ ಹಿ ಕ್ಯಾನ್ ಗಿವ್ ಯು ಗುಡ್ ರಿಸಲ್ಟ್. ಅರ್ಥ ಆಯ್ತಾ? ದೆನ್ ಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೀ ಆಫ್ ದಿ ಹಾರ್ಸ್ಕೋಪ್ ಈಸ್ ನವಾಂಶ ಡಿಸ್ಪೋಸಿಟರ್. ಹೇಗೆ ಇದನ್ನು ಚಿನ್ನ ತಿಳ್ಕೊಂಬಿಟ್ರೆ ನಿಮ್ಮ ಜಾತಕ ಹೇಳಕ್ಕೆ ಬರುತ್ತೆ. ಹೇಗೆ ಯಾವುದೇ ಗ್ರಹ ಸಪ್ತಮಾಧಿಪತಿಯಾದಂಥ ಯಾವುದೇ ಗ್ರಹವು ನವಾಂಶದಲ್ಲಿ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆ ಅಧಿಪತಿಯನ್ನು ರಾಶಿ ಚಕ್ರಕ್ಕೆ ತಂದಾಗ ಕೇಂದ್ರ ತ್ರಿಕೋನದಲ್ಲಿ ಇರಬೇಕು. ಆಗ
ಅಭಾವ ವೃದ್ಧಿಯಾಗುತ್ತೆ. ಆ ಡಿಸ್ಪೋಸಿಟರಿ ಎಲ್ಲ ದುಸ್ಥಾನದಲ್ಲೋ ನೀಚ ಸ್ಥಾನದಲ್ಲೋ ಅಸ್ತಂಗತನಾದೋ ಪಾಪಕರ್ತಾರಿ ಯೋಗದಲ್ಲಿದ್ದರೂ ಆ ಭಾವ ವೃದ್ಧಿ ಆಗ. ಇದು ಎಲ್ಲಿ ಬಂತು ಅಂದರೆ ಒಂದು ಪಾರಿಜಾತ ಯೋಗ ಅಂತ ಉಂಟು. ವಾಟ್ ಈಸ್ ಪಾರಿಜಾತ ಯೋಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಹ್ಯಾಸ್ ಟು ರಿಮೆಂಬರ್ ಲಗ್ನಾಧಿಪತಿಯು ಯಾವ ನವ ರಾಶಿಯಲ್ಲಿರ್ತಾನೋ ಆ ಅಧಿಪತಿ ಈಸ್ ದ ನವಾಂಶ ಡಿಸ್ಪೋಸಿಟರ್ ಆಫ್ ದ ಲಗ್ನಾಧಿಪತಿ. ಅವನು ಹಿ ಶುಡ್ ಬಿ ಇನ್ ಕೇಂದ್ರಾರ್ಥಿ ಕೋಣ ಇನ್ ದ ರಾಶಿ ಚಕ್ರ, ದೆನ್ ಫಾರ್ ಇಟ್ ಈಸ್ ಈಕ್ವಲ್ ಟು ರಾಜಯೋಗ. ದಿಸ್ ಕಾನ್ಸೆಪ್ಟನ್ನು ತಗೊಂಡು ಎಲ್ಲ ಭಾವಗಳಿಗೂ ಅನ್ವಯಿಸ್ತಾರೆ ಅವರು. ಹಾಗೆ ಮಾಡಿದಾಗ ಭಾವ ನಾವೆಲ್ಲ ಪಾರಿಜಾತಕ ಯೋಗ ಈಸ್ ಓನ್ಲಿ ಮೆಂಟ್ ಫಾರ್ ದಿಸ್ ಒನ್ ಲಗ್ನಾಧಿಪತಿಗೆ ಮಾತ್ರ ಮಾಡಿದ್ದು. ಅದನ್ನು ಎಕ್ಸ್ಟೆಂಡ್ ದಟ್ ಇದನ್ನು ಟೆಕ್ನಿಕ್ನ ಎಕ್ಸ್ಟೆಂಡ್ ಮಾಡಿ ಭಾವಫಲಗಳನ್ನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮನುಷ್ಯನ ಜೀವನದಲ್ಲಿ 12 ಮನೆ ಇದೆ. 12ರಲ್ಲಿ 4 ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಅಂತ ಇದಕ್ಕೆ ಹೆಸರು. ಈ ಮನುಷ್ಯ ಬರೀ ಅರ್ಥದಲ್ಲೇ ಇವನ ಜೀವನ ಕಳೆಯುತ್ತಾ ಇವನು ಮೋಕ್ಷ ಧ್ಯಾನದಲ್ಲಿ ಬರ್ತಾನೆ, ಅವನ ಅರ್ಥ ಕಾಮ ಇವನು ಆ ಡಿಸೈರ್ಸಿನಲ್ಲೇ ಮುಂದಕ್ಕೆ ಹೋಗ್ತಾನೆ ಅನ್ನೋ ವಿಚಾರಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳ ಮಾಡಿದ್ದಾರೆ. 1, 5, 9, 2, 6, 10, 3, 7, 11, 4, 8, 12 ಅಂತ ಗ್ರೂಪಿಂಗ್ ಮಾಡಿದ್ದಾರೆ ಅವರು. ಸುಮ್ಮನೆ ಮಾಡಿಲ್ಲ ಅವರು. ರಾಶಿ ಕಾಲಪುರುಷ ಚಕ್ರಕ್ಕೆ ಒಂದುಂಟು, ಯಾವುದು ಧರ್ಮಮೋಕ್ಷ ಕಾಮಮೋಕ್ಷ. ನಿಮ್ಮ ಜಾತಕಕ್ಕೂ 1, 5, 9 ಚೆನ್ನಾಗಿರ್ಬೇಕು. 1, 5, 9 ಫೌಂಡೇಶನ್ ಆಫ್ ಯುವರ್ ಹಾರೋಸ್ಕೋಪ್ ಧರ್ಮ. ಧರ್ಮ ಇಲ್ಲದ ಸ್ಟ್ರಕ್ಚರ್ ಆರ್ ಸೂಪರ್ ಸ್ಟ್ರಕ್ಚರ್ ವಿಲ್ ಕ್ರಂಬಲ್. ದೇರ್ ಫೋರ್ 1, 5, 9 ಈಸ್ ಇಂಪಾರ್ಟೆಂಟ್. ಅದರಿಂದ 1, 5, 9 ಗುರು ಒಂದಿದ್ದರೆ ಸಾಕು. ಅದರಿಂದ ಧರ್ಮಸ್ಥಾನ ಅರ್ಥಸ್ಥಾನ 2, 6, 10 ಎರಡು ದಣ. 6 ಅಂದರೆ ಋಣ ಒಂದೇ ಅಲ್ಲ, ಋಣ ಬಾಧೆ ಕಮ್ಮಿ ಆದರೆ ದುಡ್ಡು ಬರುತ್ತೆ ಅಂದರೆ ಏನಾಯಿತು ಅರ್ಥಸ್ಥಾನ ಅದು. ಆಮೇಲೆ 10th ಇದಕ್ಕೆ ಸೂಕ್ಷ್ಮವಾದ ಒಂದು ವಿಚಾರ ಹೇಳಿದ್ದಾರೆ ಇದರಲ್ಲಿ. ಎಲ್ಲದಕ್ಕೂ ಭಾಗ್ಯಸ್ಥಾನ, ಧನಭಾಗ್ಯಸ್ಥಾನ, ಕರ್ಮಭಾಗ್ಯಸ್ಥಾನ, ಪುತ್ರಭಾಗ್ಯಸ್ಥಾನ, ಒಂದೊಂದು ಭಾಗ್ಯ ಮನೆಗೂ ಭಾಗ್ಯಸ್ಥಾನ ನೋಡ್ಕೊಂಬನಿ. ಇವಾಗ ಪುತ್ರ ಭಾಗ್ಯಸ್ಥಾನ ಅಂದರೆ ಏನಪ್ಪ, ಪುತ್ರಸ್ಥಾನ ಯಾವುದು 5, ಅಲ್ಲಿಂದ 9ನೇ ಮನೆ ಯಾವುದು ಲಗ್ನ. ಲಗ್ನವೇ ಹೇಳಿದ್ರು ಪುತ್ರ ಎಲ್ಲಿ ಬಂತು ಇವನಿಗೆ, ಲಗ್ನ ಈಸ್ ವೆರಿ ಇಂಪಾರ್ಟೆಂಟ್. ಧನಭಾಗ್ಯಸ್ಥಾನ ದುಡ್ಡು ಬರಬೇಕಾದ್ರೆ ಕೆಲಸ ಬರಬೇಕು. 2ನೇ ಮನೆಗೆ ಕರ್ಮಸ್ಥಾನ ಭಾಗ್ಯಸ್ಥಾನ ಯಾವುದು 10th ಹೌಸ್. ನಿಮ್ಮ ಕರ್ಮ ಇಲ್ಲ ದುಡ್ಡು ಎಲ್ಲಿ ಬಂತು? ನಿಮ್ಮ ಕರ್ಮ ಪೊಸಿಷನ್ ಚೆನ್ನಾಗಿದ್ದರೆ ದುಡ್ಡು ಚೆನ್ನಾಗಿ ಬರುತ್ತೆ. ಕರ್ಮ ಭಾಗ್ಯಸ್ಥಾನ, ಪುತ್ರ ಭಾಗ್ಯಸ್ಥಾನ, ವಿವಾಹಕ್ಕೆ ಭಾಗ್ಯಸ್ಥಾನ 3ನೇ ಮನೆ, ಎಲ್ಲದಕ್ಕೂ ಭಾಗ್ಯಸ್ಥಾನ. ಅದೇ ಥರ ಕರ್ಮಸ್ಥಾನಗಳು ಮಾಡ್ಬೋದು. ಈಗ ಇದೆಲ್ಲ ಮಾಡ್ತೀವಿ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ದಶಾನಾಥ ಲಗ್ನ. ಎಲ್ಲರೂ ತಲೆ ಕೆಡಿಸ್ಕೊಂಡು ಬರೀ ಲಗ್ನದ ಒಂದೇ ಪೊಸಿಷನ್, ಹುಟ್ಟಿದಾಗಿಂದ ಸಾಯೋವರೆಗೂ 6ನೇ ಅಧಿಪತಿ, 6ನೇ ಅಧಿಪತಿನೇ 10ನೇ ಅಧಿಪತಿ, 10ನೇ ಅಧಿಪತಿನೇ. ಇದೆಲ್ಲರಿ ಇದು ನಡೆಯುತ್ತೆ. ಒಂದರಲ್ಲಿ ಮದುವೆ ಆಗದೇ ಇರೋ ದಶಾನಲ್ಲಿ ಮದುವೆ ಆಗುತ್ತೆ. ಇದು ದೇರ್ ಮಸ್ಟ್ ಬಿ ಸಮಥಿಂಗ್. ಅದು ಏನಪ್ಪ ಸೀಕ್ರೆಟ್ ಅಂದರೆ ದಶಾನಾಥನನ್ನೇ ಲಗ್ನವನ್ನಾಗಿ ಮಾಡಿಕೊಂಡು 12 ಭಾವ ಮಾಡಿ. ಈ ದಶಕ್ಕೆ 12 ಭಾವಗಳು ಬೇರೆ, ಇನ್ನೊಂದು ದಶಕ್ಕೆ 12 ಭಾವಗಳು ಬೇರೆ ಅಲ್ವಾ? ಅವಾಗ ನಿಮಗೆ ಒಂದು ಜಾತಕ ಬಂತಪ್ಪ, ನನಗೆ ಒಂದು ದಶ ನಡೀತಾ ಇತ್ತು, 7ನೇ ಮನೆ ಕೆಟ್ಟೋಗಿದೆ, 7ನೇ ಮನೆ ದಗ್ಧ್ರಶ್ಯ ಹೋಗಿದೆ ದಶಾನಾಥ್ನಿಂದ. ದಟ್ ಲೇಡಿ ಲಾಸ್ಟ್ ಅವರ್ ಪಾರ್ಟ್ನರ್. ಅಂದರೆ ದಶಾನಾಥನ ಕರ್ಮಸ್ಥಾನ ಆಗಲಿ, ಸಪ್ತಮ ಸ್ಥಾನ ಆಗಲಿ, ಪುತ್ರಸ್ಥಾನವಾಗಲಿ ನೋಡಿದ್ರೆ ನಿಮಗೆ ಎಷ್ಟೋ ವಿಚಾರಗಳು ಗೊತ್ತಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ದಶಾನಾಥ ಲಗ್ನ ಆ್ಯಂಡ್ ಟ್ರಾನ್ಸಿಟ್. ಎಲ್ಲಿವರೆಗೂ ಹೋಗಿದೆ ಅಂದರೆ, ನಾನು ಅಮೇರಿಕಾದಲ್ಲಿ ಇದನ್ನು ದಶಾನಾಥನ ಲಗ್ನ ಅಂತ ಆ್ಯಂಡ್ರೂ ಫ್ರಾಸ್ ಅಂತ ಒಬ್ಬನು ನಮ್ಮ ಸಾಫ್ಟ್ವೇರ್ ಮಾಡೋನು, ಅವನು